ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್. ಎಲ್ಲರಿಗೂ ಶುಭ ಮುಂಜಾನೆ. ಇನ್ನು ನೋಡಿ, ಯಾವುದೇ ರೀತಿ ಅಂತ ಕೆಲಸನ ಸ್ಟಾರ್ಟ್ ಮಾಡಿಲ್ಲ. ಈಗ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಒಂದು ಬಿಸ್ನೆಸ್ ಸೀಕ್ರೆಟ್ ನ ಹೇಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಟೈಲರಿಂಗ್ ಅನ್ನೋದು ಒಂದು ಮಹಾ ವೃಕ್ಷನೇ ಸರಿ. ಅದನ್ನ ಹತ್ತಿ ಬಂದವರಿಗೆ ಯಾವುದೇ ರೀತಿಯಲ್ಲೂ ನಿರಾಸೆ ಆಗದೆ ಇರೋ ತರ ನಮ್ಗೆ ಸ್ವತಂತ್ರವಾಗಿ ಒಂದು ಸ್ವಾವಲಂಬಿಯಾಗಿ ಜೀವನ ನಡೆಸೋದಕ್ಕೆ ಸಹಕಾರಿಯಾಗಿದೆ. ನಾವು ಈ ಟೈಲರಿಂಗ್ ಅನ್ನೋದನ್ನ ಶ್ರದ್ಧೆಯಿಂದ ಪ್ರೀತಿಸಿದ್ರೆ ಸಾಕು, ನಾವು ಸ್ವಾವಲಂಬಿಯಾಗಿ ಬದುಕೋದಕ್ಕೆ 100 ದಾರಿಯಾಗಿ ಅದು ಸೃಷ್ಟಿನ ಮಾಡಿರುತ್ತೆ. ಆ ಯಾವ್ಯಾವ ದಾರಿ ಇದೆ ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡ್ಬೇಕಾದ್ರೆ ಎಲ್ಲ ಸ್ಕಿಪ್ ಮಾಡದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡೋದ್ನ ಮರಿಬೇಡಿ. ಅಲ್ಲದೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನ ನೋಡ್ತಾ ಇದೀರಾ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್. ಅಲ್ಲದೆ ಚಾನಲ್ ನ ಆದಷ್ಟು ಬೆಳೆಸಿ ಅಂತ ಕೇಳ್ಕೊಂತ ಇದೀನಿ. ಅಲ್ಲದೆ ನಿಮ್ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಈಗ ನಾವು ಯಾವ್ಯಾವ ತರ ಬಿಸ್ನೆಸ್ ನ ಮಾಡಬಹುದು, ಈ ಟೈಲರಿಂಗ್ ಅನ್ನೋದು ಒಂದ್ರಿಂದ ನಾವು ಯಾವ್ಯಾವ ತರ ಬಿಸ್ನೆಸ್ ನ ಮಾಡಬಹುದು, ಝೀರೋ ಇನ್ವೆಸ್ಟ್ಮೆಂಟ್ ಅನ್ನೋದ್ರಿಂದ ನಾವು ಸ್ಟಾರ್ಟ್ ಮಾಡೋದಾದ್ರೆ ಅನ್ನೋದನ್ನ ನಾನಿವತ್ತು ಹೇಳ್ತಾ ಇದ್ದೀನಿ. ಈ ಟೈಲರಿಂಗ್ ನಲ್ಲಿ ನಮ್ಗೆ ಕಟಿಂಗ್ ಸ್ಟಿಚಿಂಗ್ ಬರ್ಲಿಲ್ಲ ಅಂದ್ರೂ ಕೂಡ ನಾವು ಸಂಪಾದನೆ ಮಾಡಬಹುದು. ಹೇಗೆ ಅಂತೀರಾ? ಹುಕ್ಸ್ ಹಾಕ್ಬೋದು, ಹುಕ್ಸಿಗೆ ರಿಂಗ್ ಕಾಜ ಅಂತಾರಲ್ಲ ಅದನ್ನ ಹಾಕ್ಬೋದು, ಹೆಮಿಂಗ್ ಮಾಡ್ಬೋದು. ಹೀಗ್ ಮಾಡಿ ಕೂಡ ನಾವು ತಿಂಗಳಿಗೆ 6,000-8,000 ಸಂಪಾದನೆ ಮಾಡ್ಬೋದು. ಇನ್ನು ನಮ್ಗೆ ಸುಮಾರಾಗಿ ಸ್ಟಿಚ್ ಮಾಡಕ್ ಬಂದ್ರೆ ಅಂತೀರಾ, ಸ್ಯಾರಿ ಫಾಲ್ ನ ಹಾಕ್ಬೋದು, ಜಿಗ್ಜಾಕ್ ಮಾಡ್ಬೋದು. ಈಗ ರೆಡಿಮೇಡ್ ಡ್ರೆಸ್ಸಸ್ ಫಿಟ್ಟಿಂಗ್ ಮಾಡ್ಬೇಕಾಗಿರುತ್ತೆ. ಇದ್ ಹೀಗೆ ಮಾಡೋದ್ರಿಂದ ನಾವು ತಿಂಗಳಿಗೆ 8,000-10,000 ಕೂಡ ಸಂಪಾದನೆ ಮಾಡ್ಬೋದು. ಬರೀ ಸ್ಟ್ರೈಟ್ ಸ್ಟಿಚ್ ಹಾಕೋಕ್ ಬಂದ್ರೆ ಸಾಕು. ನಮ್ಗೆ ಕಟಿಂಗ್ ಮತ್ತೆ ಸ್ಟಿಚಿಂಗ್ ಚೆನ್ನಾಗಿ ಬಂದ್ರೆ ಸಾಕು, ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡ್ಬೋದು, ನಾರ್ಮಲ್ ಕುರ್ತಿ ಕೂಡ ಸ್ಟಿಚ್ ಮಾಡ್ಬೋದು. ಹೀಗೆ ಮಾಡೋದ್ರಿಂದ ನಾವು ತಿಂಗಳಿಗೆ 10,000-15,000 ತನಕ ಸಂಪಾದನೆ ಮಾಡ್ಬೋದು. ಫ್ರೆಂಡ್ಸ್, ಇನ್ನು ಕಟಿಂಗ್ ಮತ್ತೆ ಸ್ಟಿಚಿಂಗ್ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ. ನಾವು ಡಿಸೈನ್ ಬ್ಲೌಸಸ್, ಡಿಸೈನ್ ಡ್ರೆಸ್ಸಸ್, ಲೆಹೆಂಗಾ ಈ ತರದನ್ನೆಲ್ಲ ನಾವು ಕಟ್ ಮಾಡಿ ಸ್ಟಿಚ್ ಮಾಡ್ತೀವಿ ಅನ್ನೋದಾಯ್ತು ಅಂತಂದ್ರೆ ನಾವು ತಿಂಗಳಿಗೆ 15,000-20,000 ತನಕ ಸಂಪಾದನೆ ಮಾಡ್ಬೋದು. ನಾನ್ ಹೇಳ್ತಿರೋದು ಸಿಂಗಲ್ ಪರ್ಸನ್ ಗೆ. ಸಿಂಗಲ್ ಪರ್ಸನ್ ಒಂದು ದಿನಕ್ಕೆ ನಾವು ಎಷ್ಟು ಬ್ಲೌಸ್ ಹೊಲಿತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೀಗೆ ಮಾಡೋದ್ರಿಂದ ನಾನು ಹೇಳದ್ನಲ್ಲ 15,000-20,000 ತನಕ, ಅಂದ್ರೆ ಒಂದ್ ಬೋಟ್ ನೆಕ್ ಬ್ಲೌಸ್ ಆಗ್ಬೋದು, ಡಿಸೈನ್ ಬ್ಲೌಸ್ ಆಗ್ಬೋದು, ಈ ರೀತಿಯಾಗಿ ಸ್ಟಿಚ್ ಮಾಡೋದ್ರಿಂದ ನಾವು ತಿಂಗಳಿಗೆ 15,000-20,000 ಸಂಪಾದನೆ ಮಾಡ್ಬೋದು. ಇನ್ನು ನಮ್ಗೆ ಎಂಬ್ರಾಯ್ಡ್ರಿ ಕೂಡ ಬರುತ್ತೆ. ನಾವು ಎಂಬ್ರಾಯ್ಡ್ರಿ ಮಿಷನ್ ಕೂಡ ಹಾಕಿ ವರ್ಕ್ ಮಾಡಿ ಕೊಡ್ತೀವಿ ಅಂತ ಅನ್ನೋರಿಗೆ ಬ್ಲೌಸಸ್ ಆಗ್ಬೋದು, ಡ್ರೆಸ್ಸಸ್ ಆಗ್ಬೋದು, ನಾವು ಈ ತರ ನಾವು ಎಂಬ್ರಾಯ್ಡ್ರಿ ಬಳಸೋದ್ರಿಂದ ತಿಂಗಳಿಗೆ ನಾವು 20,000-30,000 ತನಕ ಸಂಪಾದನೆ ಮಾಡ್ಬೋದು. ಬ್ಲೌಸ್, ಡ್ರೆಸ್ ಪ್ರತಿಯೊಂದಕ್ಕೂ ಎಂಬ್ರಾಯ್ಡ್ರಿ ಮಾಡಿ ಸ್ಟಿಚ್ ಮಾಡಿ ಕೊಡೋದು ಈಗಿನ ಟ್ರೆಂಡ್ ಅಲ್ಲಿ ಎಷ್ಟು ಕಾಸ್ಟ್ಲಿ ಇದೆ ಅನ್ನೋದು ನಿಮ್ಗೆ ಗೊತ್ತು. ನಾವು ತಿಂಗಳಿಗೆ 20,000-30,000 ಇದರಿಂದ ನಾವು ಸಂಪಾದನೆ ಮಾಡ್ಬೋದು. ಫ್ರೆಂಡ್ಸ್, ಅಲ್ಲಿ ನಮ್ಗೆ ಇನ್ನು ತುಂಬಾ ಚೆನ್ನಾಗಿ ವರ್ಕ್ ಮಾಡೋಕ್ ಬರುತ್ತೆ. ನಾವು ಬ್ರೈಡಲ್ ಡಿಸೈನ್ ಮಾಡ್ತೀವಿ ಅನ್ನೋದಾಯ್ತು ಅಂತ ಅಂದ್ರೆ ಒಂದು ಬ್ಲೌಸ್ ಗೆ ಕಮ್ಮಿ ಅಂತಂದ್ರು 15,000-20,000 ತನಕ ತಗೊಂತಾರೆ. ಹಾಗಾಗಿ ನಾವು ತಿಂಗಳಿಗೆ 30,000-50,000 ತನಕ ಸಂಪಾದನೆ ಮಾಡ್ಬೋದು. ಫ್ರೆಂಡ್, ನಾನು ಇದುವರೆಗೂ ಏನ್ ಬಿಸ್ನೆಸ್ ಹೇಳ್ದೆ ಇದನ್ನ ಸಿಂಗಲ್ ಪರ್ಸನ್ಸ್ ಮನೆಯಲ್ಲೇ ಕೂತ್ಕೊಂಡು ಮಾಡಿದ್ರೆ ಒಳ್ಳೇದಿರತ್ತೆ. ಅಂಡ್ ನೆಕ್ಸ್ಟ್ ಈಗ ಕೊಡೋ ಐಡಿಯಾಸು ನೀವು ಗ್ರೂಪ್ ವರ್ಕ್ ಮಾಡಿದ್ರೆ ನಿಮ್ಗೆ ತುಂಬಾನೇ ಒಳ್ಳೇದಾಗತ್ತೆ. ಯಾಕಂತಂದ್ರೆ ಈಗ ನಾವು ಒಂದು ಸ್ಕೂಲ್ಗಳಲ್ಲಿ ಯೂನಿಫಾರ್ಮ್ ಮತ್ತೆ ಕಾಲೇಜ್ ಯೂನಿಫಾರ್ಮ್ಸ್ ಗಳನ್ನ ನಾವು ಆರ್ಡರ್ಸ್ ನ ತಗೊಂಡು ಮಾಡೋದ್ರಿಂದ ಕೂಡ ನಮ್ಗೆ ಬಿಸ್ನೆಸ್ ಡೆವಲಪ್ ಆಗತ್ತೆ. ಬಟ್ ಇದನ್ನ ಆಸ್ ಎ ಸಿಂಗಲ್ ಪರ್ಸನ್ ಮಾಡೋದು ತುಂಬಾನೇ ಕಷ್ಟ ಆಗತ್ತೆ. ಒಂದು ಗ್ರೂಪ್ ಅನ್ನೋದನ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಮಾಡೋದ್ರಿಂದ ಈ ಟೈಲರಿಂಗ್ ಬಿಸ್ನೆಸ್ ಇನ್ನೂ ಇಂಪ್ರೂವ್ ಆಗತ್ತೆ. ಯಾಕಂದ್ರೆ ಸ್ಕೂಲ್ ಕಾಲೇಜಸ್ ಅಂತ ತಗೊಂಡಾಗ ಆಸ್ ಎ ಸಿಂಗಲ್ ಪರ್ಸನ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಆಸ್ ಎ ಸಿಂಗಲ್ ಪರ್ಸನ್ ಮಾಡೋಕ್ಕಾಗಲ್ಲ, ನಮ್ಗೆ ಹೆಲ್ಪಿಂಗ್ ಕೂಡ ಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಕೂಡ ನಾವು ಬಿಸ್ನೆಸ್ ನ ಡೆವಲಪ್ ಮಾಡ್ಕೋಬಹುದು. ಟೈಲರಿಂಗ್ ಅನ್ನೋದನ್ನ ನಾವು ಈ ರೀತಿಯಾಗಿ ಕೂಡ ಬಿಸ್ನೆಸ್ ಆಗಿ ಬಳಸಬಹುದು. ಅಲ್ಲದೆ ನಾವು ಫ್ಯಾಷನ್ ಶೋಗೆ ಡ್ರೆಸ್ ಡಿಸೈನ್ ಮಾಡಿ ಕೊಡೋದ್ರಿಂದ ಅಥವಾ ಒಂದು ಕಂಪ್ನಿಯಲ್ಲಿ ನಾವು ಒಂದು ಕಾಸ್ಟ್ಯೂಮ್ ಡಿಸೈನರ್ ಆಗಿ ವರ್ಕ್ ಮಾಡೋದ್ರಿಂದ ಅಥವಾ ಒಂದು ಫ್ಯಾಷನ್ ಮೇಕರ್ ಆಗಿ ವರ್ಕ್ ಮಾಡೋದ್ರಿಂದ ಕೂಡ ನಾವು ಟೈಲರಿಂಗ್ ನ ಒಂದು ವೃತ್ತಿಯನ್ನಾಗಿ ಕೂಡ ನಾವು
ಮಾಡ್ಕೋಬಹುದಾಗತ್ತೆ. ಇದರಿಂದ ಕೂಡ ನಾವು ತಿಂಗಳಿಗೆ ತುಂಬಾನೇ ಸಂಪಾದನೆ ಆಗತ್ತೆ ಫ್ರೆಂಡ್ಸ್. ಏನಕ್ಕೆ ಅಂತಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ಈಗ ಫ್ಯಾಷನ್ ಅನ್ನೋದು ಒಂದು ಟ್ರೆಂಡ್ ಆಗಿದೆ. ಸೊ ಹಾಗಾಗಿ ನಮ್ಗೆ ಈ ತರದ್ರಿಂದನು ನಮ್ಗೆ ಒಳ್ಳೆ ಅರ್ನಿಂಗ್ಸ್ ಅನ್ನೋದು ಆಗತ್ತೆ. ಅಲ್ಲದೆ ಈಗಿನ ಫ್ಯಾಷನ್ ವರ್ಲ್ಡ್ ಅಲ್ಲಿ ನಾವು ಒಂದು ಹೊಸ ರೀತಿಯ ನೂತನವಾಗಿ ಒಂದು ಡ್ರೆಸ್ ನ ನಾವು ರೆಡಿ ಮಾಡ್ತೀವಿ ಅಂತ ಅಂದಾಗ, ಅದಕ್ಕೆ ಆಗುವಂತ ಒಂದು ಹೊಸ ತರ ಡ್ರೆಸ್ ನ ಡಿಸೈನ್ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಅದು ಕೂಡ ಅಷ್ಟೇ ನಮ್ಗೆ ತುಂಬಾನೇ ಸಂಪಾದನೆ ಮಾಡೋದಕ್ಕೆ ಒಂದು ದಾರಿ ಆಗತ್ತೆ. ಮತ್ತೆ ನಮ್ ಏನು ಹೊಸದಾಗಿ ನಾವು ಕ್ರಿಯೇಟ್ ಮಾಡಿರ್ತೀವಲ್ಲ, ಆ ಡ್ರೆಸ್ ತುಂಬಾನೇ ಮಾರ್ಕೆಟಿಂಗ್ ಆಯ್ತು ಅಂತ ಅಂದಾಗ, ಅದರಿಂದ ಕೂಡ ನಮ್ಗೆ ತುಂಬಾನೇ ಲಾಭ ಬರುತ್ತೆ ಫ್ರೆಂಡ್. ಹೊಸ ಹೊಸ ಡ್ರೆಸ್ಸಸ್ ನ ಡಿಸೈನ್ ಮಾಡಿ ಇದನ್ನ ಮಾರ್ಕೆಟಿಂಗ್ ಮಾಡೋದನ್ನ ಕೂಡ ನಾವು ಬಿಸ್ನೆಸ್ ಆಗಿ ಮಾಡ್ಕೋಬಹುದಾಗತ್ತೆ. ನಾವು ಜೀರೋ ಇನ್ವೆಸ್ಟ್ಮೆಂಟ್ ನಿಂದ ಯಾವುದೇ ಬಿಸ್ನೆಸ್ ನ ಮಾಡಬಹುದು ಅಂತಂದ್ರೆ ಅದು ನಮ್ ಟೈಲರಿಂಗ್ ಅನ್ನೋದು ಮಾತ್ರ. ಅದನ್ನ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಅಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ನಾವು ಈ ಟೈಲರಿಂಗ್ ಬಿಸ್ನೆಸ್ ನ ಎಲ್ಲೋ ಹೋಗಿ ಮಾಡ್ಬೇಕು ಅಥವಾ ಅವ್ರ ಟೈಮಿಂಗ್ ಗೆ ಮಾಡ್ಬೇಕು ಅನ್ನೋದ್ ಏನಿಲ್ಲ. ನಾವು ಮನೇಲೇ ಇದ್ದು ನಮ್ ಕೆಲ್ಸಗಳನ್ನ ಪೂರೈಸಿಕೊಂಡೆ ಆ ಫ್ರೀ ಟೈಮ್ಗಳಲ್ಲಿ ನಾವು ಈ ಬಿಸ್ನೆಸ್ ಅನ್ನ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಇದಕ್ಕಿಂತ ಒಳ್ಳೆ ಬಿಸ್ನೆಸ್ ಎಲ್ಲಿದೆ ಅಲ್ವಾ ಫ್ರೆಂಡ್ಸ್? ಸೊ ಹಾಗಾಗಿ ನಾನು ಇವತ್ತು ಯಾವ್ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು ಅಂತ ತಿಳಿಸಿದೀನಿ. ಇದರಲ್ಲಿ ನಿಮ್ಗೆ ಯಾವ ಬಿಸ್ನೆಸ್ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರೀದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.